ಒಂದು ಮನೆಯಲ್ಲಿ 15 ವರ್ಷದ ಹುಡುಗಿ ಪಿಂಕಿ ವಾಸ ಮಾಡ್ತಾ ಇದ್ಲು. ಪಿಂಕಿ ಕಣ್ಣುಗಳು ಒಂದು ಆಕ್ಸಿಡೆಂಟ್ ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಹೊರಟೋಗಿತ್ತು. ಪಿಂಕಿ ಅಪ್ಪ ಅಮ್ಮ ಸತ್ತ ಹೋಗಿದ್ರು. ಎಲ್ಲ ಪ್ರಾಪರ್ಟಿ ಪಿಂಕಿ ಹೆಸರಲ್ಲೇ ಇತ್ತು. ಪಿಂಕಿನ ನೋಡ್ಕೊಳ್ಳೋದಿಕ್ಕೆ ಅವಳ ದೂರದ ಸಂಬಂಧಿ ಚಿಕ್ಕಪ್ಪ ಚಿಕ್ಕಮ್ಮ, ವಿಶ್ವಾಸ್, ರೇಷ್ಮಾ ಮತ್ತೆ 12 ವರ್ಷದ ಅವ್ರ ಮಗಳು ಅವನೇ ಜೊತೆ ವಾಸ ಮಾಡೋದಿಕ್ಕೆ ಪಿಂಕಿ ಮನೆಗೆ ಬರ್ತಾರೆ. ಪಿಂಕಿ ಕಣ್ಣಿಗೆ ಕಪ್ಪು ಕನ್ನಡಕನ ಹಾಕೊಂಡು ಮನೆ ಕೆಲಸ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಆಗ ಹೊರಗಡೆಯಿಂದ ಚಿಕ್ಕಮ್ಮ ಅವಳನ್ನ ಕರೀತಾಳೆ. ಅರೆ ಅರೆ, ನನ್ನ ಮುದ್ದಿನ ಮಗಳೇ, ನೀನೊಬ್ಳೆ ಯಾಕವ ಕಷ್ಟಪಡ್ತೀಯಾ? ಈಗ ನಾನ್ ಬಂದಿದ್ದೀನಲ್ಲ ನಮ್ಮೂರಿಂದ ಇಲ್ಲಿಗೆ, ನಿನ್ನ ನಾನ್ ನೋಡ್ಕೋತೀನಿ. ಚಿಕ್ಕಮ್ಮ, ಈ ಸಮಯದಲ್ಲಿ ನೀವು ಬಂದು ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಾ. ನಾನಿದನ್ನ ಯಾವತ್ತಿಗೂ ಮರೆಯಲ್ಲ. ಅಯ್ಯೋ ಮಗ, ಉಪಕಾರ ಏನ್ ಬಂತು? ನೀನು ನನ್ ಮಗಳೇ ಅಲ್ವಾ? ಮತ್ತೆ ನಾನು ಈ ಸಮಯದಲ್ಲಿ ನಿನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾವಾಗ ನೋಡ್ಕೊಳ್ಳೋದು? ಆ ದೇವ್ರು ನನ್ನ ತಾಯಿನ ನನ್ನಿಂದ ಕಿತ್ಕೊಂಡ. ಆದ್ರೆ ನನ್ಗೆ ಅಪ್ಪ ಅಮ್ಮ ಮತ್ತೆ ಒಬ್ಳು ತಂಗಿನೂ ಕೂಡ ಕೊಟ್ಟಿದ್ದಾನೆ. ಆ ದೇವ್ರಿಗೆ ಧನ್ಯವಾದ ಹೇಳ್ತೀನಿ. ಪಿಂಕಿ ಸಂಬಂಧಿಕರು ಈಗ ಅವ್ರ ಮನೇಲೆ ವಾಸ ಮಾಡ್ತಿರ್ತಾರೆ. ಮತ್ತೆ ಹೀಗೇನೆ ಸ್ವಲ್ಪ ದಿನ ಕಳ್ದು ಹೋಗತ್ತೆ. ಪಿಂಕಿ ಚಿಕ್ಕಪ್ಪ ಹೊರಗಡೆ ಇರೋಂತ ಪ್ರಾಪರ್ಟಿ ಮತ್ತೆ ದುಡ್ಡನ್ನ ತನ್ನ ಹೆಸರಿಗೆ ಮಾಡ್ಕೋತಾನೆ. ಇನ್ನೊಂದ್ ಕಡೆ ಚಿಕ್ಕಮ್ಮ ಮನೇಲಿದ್ದಂತ ದುಡ್ಡು ಒಡವೆಗಳನ್ನ ತನ್ನದಾಗ್ ಮಾಡ್ಕೋತಾಳೆ. ಪಿಂಕಿ ಬೆಳಗಿನ ಜಾವದಲ್ಲಿ ಹಾಲಲ್ಲಿ ಕೂತ್ಕೊಂಡು ಕಾಫಿ ತಿಂಡಿಗೋಸ್ಕರ ಕಾಯ್ತಿದ್ದಾಳೆ. ಆದ್ರೆ ಇವತ್ತು ಅವಳ ಕಾಫಿ ಮಾತ್ರ ಬರ್ಲೇ ಇಲ್ಲ. ಅವಳು ಚಿಕ್ಕಮ್ಮನ್ನ ಕರೀತಾಳೆ. ಚಿಕ್ಕಮ್ಮ, ಯಾಕಿನ್ನು ಕಾಫಿ ಕೊಡ್ಲಿಲ್ಲ? ನನ್ಗ ಹಸಿವಾಗ್ತಿದೆ. ಹಾ, ಇನ್ನೂ ಕೊಟ್ಟಿಲ್ಲ, ಏನಾಗೋಯ್ತೀಗ? ನಾನೇ ನಿಮ್ಮನೆ ಕೆಲಸದವಳಾ? ನೀನ್ ನನ್ ತಲೆ ಕೆಡಿಸ್ಬಿಟ್ಟಿದ್ಯಾ? ನಾನ್ ನಿಮ್ ಹತ್ರ ಕಾಫಿ ಕೇಳ್ದೆ ಅಷ್ಟೇ. ನೀವ್ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಾನೇನಾದ್ರೂ ತಪ್ಪ್ ಮಾಡುದ್ನ ಚಿಕ್ಕಮ್ಮ? ಅಯ್ಯೋ, ತಪ್ಪ್ ಮಾಡಿರೋದು ನಾನು. ನಿನ್ನಂತ ಕುರುಡಿನ ನನ್ ತಲೆ ಮೇಲೆ ಹೊತ್ಕೊಂಡ್ನಲ್ಲ. ನಿನ್ನ ದೆಸೆಯಿಂದ ನಾನು ನನ್ನ ಸಣ್ಣ ಮಗು ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ. ಚಿಕ್ಕಮ್ಮ, ನನ್ನಿಂದ ಎಷ್ಟಾಗತ್ತೋ ಅಷ್ಟನ್ನ ನನ್ ಕೆಲ್ಸ ನಾನೇ ಮಾಡ್ಕೋತೇನೆ. ಅಷ್ಟೇ, ಮತ್ತಿನ್ನೇನು? ಪಿಂಕಿ ಏಳ್ತಾ ಬೀಳ್ತಾ ಕೆಲಸ ಮಾಡೋಕ್ ಶುರು ಮಾಡಿದ್ಲು. ಪ್ರತಿದಿನ ಅವ್ರ ಅಮ್ಮನ ನೆನ್ಪಿಸ್ಕೊಂಡು ಅಳ್ತಾ ಅಳ್ತಾ ಇದ್ಲು. ಚಿಕ್ಕಮ್ಮನ ಪಿಂಕಿಯ ಮೇಲಿನ ಅತ್ಯಾಚಾರ ಜಾಸ್ತಿ ಆಯ್ತು. ಇದೇ ರೀತಿ ಸ್ವಲ್ಪ ದಿನ ಕಳ್ದು ಹೋಯ್ತು. ಒಂದು ದಿನ ಪಿಂಕಿ ತನ್ನ ಕೋಣೆನಲ್ಲಿ ಕೂತಿರ್ತಾಳೆ. ಮತ್ತೆ ಹೊರಗಡೆಯಿಂದ ಚಿಕ್ಕಪ್ಪ ತನ್ನ ಕೈಯಲ್ಲಿ ಕೆಲವು ಪೇಪರ್ನ ಹಿಡ್ಕೊಂಡ್ ಬರ್ತಾರೆ. ಪಿಂಕಿ ಮಗಳೇ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಪುಟ್ಟಿ, ನೀನ್ ಇಲ್ಲ ಅನ್ಬಾರ್ದು, ನನ್ಗೆ ಒಂದ್ ಕೆಲ್ಸ ಮಾಡ್ಕೊಡು. ಚಿಕ್ಕಪ್ಪ, ಏನು ಅಂತ ಕೇಳ್ತಾ ಇದ್ದೀರಾ? ನೀವು ಏನು ಅಂತ ಹೇಳಿ, ವಿಷಯ ಏನು ಚಿಕ್ಕಪ್ಪ? ಇದೊಂದು ಮುಖ್ಯವಾದ ಕಾಗದ, ಇದ್ರ ಮೇಲೆ ನಿನ್ನ ಹೆಬ್ಬಟ್ಟು ಬೇಕಾಗಿದೆ ಪುಟ್ಟ. ನೀನು ಇಂಕ್ ತಗೊಂಡು ಹೆಬ್ಬಟ್ಟೊತ್ತು. ಏನ್ ಪೇಪರ್ಸು ಚಿಕ್ಕಪ್ಪ ಇದು? ನೀನ್ ತುಂಬಾ ಯೋಚನೆ ಮಾಡ್ಬೇಡ, ಇದು ಕರೆಂಟ್ ಬಿಲ್ ಪೇಪರ್ ಅಷ್ಟೇ. ಇದನ್ನ ಕಟ್ಟೋದಕ್ಕೆ ನಿನ್ನ ಸೈನು ಬೇಕಾಗಿದೆ ಪುಟ. ಲೇಟ್ ಮಾಡ್ಬೇಡ, ಬೇಗ ಇದ್ರ ಮೇಲೆ ನಿನ್ ಹೆಬ್ಬಟ್ಟನ್ನ ಒತ್ತು. ಚಿಕ್ಕಪ್ಪ, ನನ್ನ ಹತ್ರ ಮುಚ್ಚಿಡೋ ಅಂತದ್ ಏನಿದೆ? ಮತ್ತೆ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದಿಕ್ಕೆ ಇಷ್ಟೊಂದು ಆತರ ಪಡ್ತಾ ಇದಾರಲ್ಲ. ಖಂಡಿತ ಏನೂ ಇದೆ, ಆದ್ರೂ ಪರವಾಗಿಲ್ಲ, ನಾನು ಸೈನ್ ಮಾಡ್ತೀನಿ. ಸರಿ ಚಿಕ್ಕಪ್ಪ, ಕೊಡಿ, ನಾನು ಈಗ್ಲೇ ಸೈನ್ ಮಾಡ್ತೀನಿ. ಹಾ ಹಾ ಪುಟ್ಟ, ಬೇಗನೆ ಹೆಬ್ಬಟ್ಟೋತ್ತು. ಚಿಕ್ಕಪ್ಪ ಪಿಂಕಿ ಕೈಯನ್ನ ಹಿಡ್ಕೊಂಡು ಸರಿಯಾದ ಜಾಗದಲ್ಲಿ ಹೆಬ್ಬೆಟ್ಟನ್ನ ಹೊತ್ತಿಸ್ಕೋತಾರೆ. ಚಿಕ್ಕಮ್ಮ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಮತ್ತೆ ಮನೆಯಲ್ಲಿ ಎಲ್ರಿಗೂ ಪಾಯಸ ಮಾಡ್ತಾರೆ. ಅಯ್ಯೋ ಭಾಗ್ಯವಾನ್, ಸ್ವಲ್ಪ ಪಾಯಸನ ಪಿಂಕಿಗೂ ಕೊಡು. ಅರೆ ಹಾ ಹಾ, ಅವಳ ಬಗ್ಗೆ ತುಂಬಾ ಕಾಳಜಿ ಇದೆ ನಿಮ್ಗೆ, ಸಾಯ್ಲಿ ಬಿಡಿ. ಅವಳಿಗೆ ಮೋಸ ಮಾಡಿ ಅವಳೆಲ್ಲ ಪ್ರಾಪರ್ಟಿನೂ ನಾವು ತಗೊಂಡಿದ್ದೀವಿ, ಹಾಗಾಗಿ ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅರ್ಥ ಅಲ್ಲ. ಹಾ ಹಾ, ಈಗ ಯೋಚನೆ ಮಾಡ್ತಿದ್ದೀರಲ್ಲ, ಇರ್ಲಿ ಬಿಡಿ, ಆದಷ್ಟು ಬೇಗ ಆ ಕುರುಡಿಯಿಂದ ತಪ್ಪಿಸ್ಕೊಳ್ಳಿ. ಚಿಕ್ಕಪ್ಪ ಚಿಕ್ಕಮ್ಮ ಮಾತಾಡಿದಂತ ಈ ಮಾತನ್ನ ಪಿಂಕಿ ಕೇಳಿಸ್ಕೋತಾಳೆ. ಮತ್ತವಳಿಗೆ ತುಂಬಾ ದುಃಖ ಆಗತ್ತೆ. ಚಿಕ್ಕಮ್ಮನ ಅತ್ಯಾಚಾರ ಅವಳ ಮೇಲೆ ಹಗಲು ರಾತ್ರಿ ಜಾಸ್ತಿ ಆಗ್ತಾನೆ ಇರತ್ತೆ. ಅವನೇ ಕೂಡ ಅವಳಗ್ ತೊಂದರೆ ಕೊಡ್ತಿರ್ತಾಳೆ, ಮತ್ತೆ ತಮಾಷೆ ಮಾಡ್ತಿರ್ತಾಳೆ. ಒಂದು ದಿನ ಸಂಜೆ ಅವನಿ ಆಟ ಆಡ್ತಿರ್ತಾಳೆ. ಅವಳ ಎದುರುಗಡೆನೆ ಪಿಂಕಿ ಕೂತ್ಕೊಂಡಿರ್ತಾಳೆ.
ಅದೇ ಸಮಯಕ್ಕೆ ಅವನಿ ಕಾಲು ಪಿಂಕಿ ಕೋಲಿಗೆ ತಾಗಿ ಕೆಳಗಡೆ ಬಿದ್ದು ಹೋಗ್ತಾಳೆ. ಅವನಿ ಅಳೋಕ್ ಶುರು ಮಾಡ್ತಾಳೆ. ಅಮ್ಮ ನೋಡಮ್ಮ, ಈ ಕುರುಡಿ ನನಗೆ ಹೊಡೆದ್ಲು. ಇದನ್ನ ಕೇಳಿಸ್ಕೊಂಡು ಅವನಿ ಅಮ್ಮ ರೇಷ್ಮಾ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾಳೆ. ಅಯ್ಯ, ನೀನಂತೂ ಕುರುಡಿ, ನನ್ ಮಗಳನ್ನ ಕುರುಡಿ ಮಾಡ್ಬೇಕು ಅಂತಿದ್ಯೇನೋ ನೀನ್? ಹೀಗೆ ಅಂತ ನನಗ್ ಮುಂಚೆನೆ ಗೊತ್ತಿತ್ತು. ಶಬ್ದ ಕೇಳಿಸ್ಕೊಂಡು ವಿಶ್ವಾಸ್ ಕೂಡ ಅಲ್ಲಿಗ್ ಬರ್ತಾನೆ. ಅಯ್ಯೋ, ಏನಾಯ್ತು ಭಾಗ್ಯವಾನ್, ಯಾಕೆ ಕಿರ್ಚಾಡ್ತಿದ್ಯ? ಏನಾಯ್ತು ಅಂತಲ್ಲ, ಏನಾಗಿಲ್ಲ ಅಂತ ಕೇಳಿ. ಈ ಹುಡುಗಿ ನನ್ ತಲೆ ಕೆಡ್ಸಿಟ್ಟಿದ್ದಾಳೆ. ಇನ್ ಒಂದು ಕ್ಷಣನೂ ಈ ಹುಡುಗಿ ನಮ್ಮ ಮನೆಯಲ್ಲಿ ಇರಬಾರ್ದು ಅಷ್ಟೇ. ಚಿಕ್ಕಮ್ಮ, ಅವನಿ ನನ್ ತಂಗಿ ಇದ್ದ ಹಾಗೆ ನಾನ್ ಯಾಕೆ ಅವಳನ್ನ ಹೊಡಿಲಿ? ನಾನ್ ಏನು ಮಾಡಿಲ್ಲ ಚಿಕ್ಕಮ್ಮ. ಹಾ ಹಾ, ನನಗ್ ಚೆನ್ನಾಗ್ ಗೊತ್ತಿದೆ ನೀನ್ ಎಷ್ಟು ಸತ್ಯ ಹೇಳ್ತೀಯಾ ಅಂತ. ರೇಷ್ಮಂಗೆ ತುಂಬಾ ಕೋಪ ಬಂದಿರತ್ತೆ, ಹಾಗಾಗಿ ಅವಳು ಪಿಂಕಿನ ಸ್ಟೋರ್ ರೂಮಲ್ಲಿ ವಾಸ ಮಾಡಕ್ಕೆ ಅಂತ ಕಳಿಸ್ಬಿಡ್ತಾಳೆ. ಪಿಂಕಿ ಸ್ಟೋರ್ ರೂಮಲ್ಲಿ ಕೂತ್ಕೊಂಡು ತನ್ನ ಅಪ್ಪ ಅಮ್ಮನ ನೆನ್ಪಿಸ್ಕೋತಾ ಇದ್ದಾಳೆ, ಮತ್ತೆ ತನ್ನ ಹಣೆ ಬರನ ನೆನ್ಸ್ಕೊಂಡು ಅಳ್ತಿದ್ದಾಳೆ. ಆಗ ಸ್ಟೋರ್ ರೂಮಲ್ಲಿ ಒಂದು ಅದೃಶ್ಯ ಧ್ವನಿ ಕೇಳಿಸತ್ತೆ. ಪಿಂಕಿ, ನೀನು ಎಂಥ ಪರಿಸ್ಥಿತಿನ ಎದುರಿಸ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಮ್ಮ. ಅದಕ್ಕೋಸ್ಕರ ಇವತ್ ನಾನ್ ನಿನ್ಗೆ ಏನೋ ಕೊಡ್ತಾ ಇದ್ದೀನಿ. ನಿನ್ ಹತ್ರನೇ ಇರುವಂತ ಒಂದು ಬಾಕ್ಸ್ ಅನ್ನ ಹಿಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡು, ಮತ್ತೆ ಅದನ್ನ ಓಪನ್ ಮಾಡು. ಪಿಂಕಿಗೆ ಆ ಧ್ವನಿನ ಕೇಳಿ ಆಶ್ಚರ್ಯ ಆಗತ್ತೆ, ಮತ್ತೆ ಅವಳು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ತಾಳೆ. ಹೆದ್ರುಕೋಬೇಡ ಪಿಂಕಿ, ನಿನ್ ಕಣ್ಣಿಂದ ಆ ಕನ್ನಡಕನ ಪಕ್ಕಕ್ ತೆಗಿ. ಪಿಂಕಿ ತನ್ನ ಕರಿ ಕನ್ನಡಕನ ತೆಗಿತಾಳೆ, ಮತ್ತವಳಿಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಬಾಕ್ಸ್ ಅನ್ನ ಓಪನ್ ಮಾಡ್ತಿದ್ದ ಹಾಗೆ ಇಡೀ ಸ್ಟೋರ್ ರೂಮ್ ಬೆಳಕಿಂದ ಹೊಳಿತಾ ಇದೆ. ಇನ್ನೊಂದು ಆಶ್ಚರ್ಯ ಪಡುವಂತ ವಿಷಯ ಏನು ಅಂದ್ರೆ, ಪಿಂಕಿ ತನ್ನ ಕಣ್ಣುಗಳಿಂದ ಈ ಜಾದೂನ ನೋಡ್ತಾ ಇದ್ಲು. ಆ ಬಾಕ್ಸ್ ಅಲ್ಲಿ ಎರಡು ಕಣ್ಣುಗಳಿದ್ವು. ಅದು ಆ ಬಾಕ್ಸ್ ಇಂದ ಹೊರಗಡೆ ಬಂದು ಪಿಂಕಿ ಕಣ್ಣಿಗೆ ಹೋಗಿ ಕಚ್ಕೊಳ್ತವೆ. ಏನಾಗ್ತಾ ಇದೆ ಇಲ್ಲಿ? ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ನಾನು ಕನಸು ಕಾಣ್ತಿಲ್ಲ ಅಲ್ವಾ? ನನ್ಗೆ ಎಲ್ಲಾನು ಕಾಣಿಸ್ತಿದೆ. ಇದು ಕನ್ಸಲ್ಲ, ಸತ್ಯ. ಇದು ನಿನ್ನಮ್ಮನ ಜಾದುವಿನ ಕಣ್ಗಳು. ಅವಳಿದನ್ನ ನಿನ್ನ ಕೊಡ್ಬೇಕು ಅಂತಾನೆ ಇದ್ಲು, ಆದ್ರೆ ಅದಕ್ ಮುಂಚೆನೆ ಅವಳು ಈ ಪ್ರಪಂಚ ಬಿಟ್ಟು ಹೊರಟೋದ್ಲು. ನೀನು ಯಾವಾಗ ನಿನ್ ಕಣ್ಣನ್ನ ಮುಟ್ಕೊಂಡು ಕಣ್ಣಿಲ್ದೇರೋರ್ ಕಣ್ಣನ್ನ ಮುಟ್ಟದಾಗ ಮತ್ತೆ ಅವರಿಗೆ ಕಣ್ ಕಾಣಿಸತ್ತೆ. ಇದ್ರಿಂದ ನೀನು ಲೋಕ ಕಲ್ಯಾಣದ ಕೆಲಸ ಮಾಡ್ಬೋದು. ಪಿಂಕಿ ನಾಲ್ಕು ಕಡೆ ನೋಡ್ತಾಳೆ, ಆ ಶಬ್ದ ಮಾಯಾಗ್ ಹೋಗುತ್ತೆ. ಪ್ರೀತಿಯ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ, ಆದಷ್ಟು ಬೇಗ ನೀವು ಗಂಟು ಮೂಟೆನ ಕಟ್ಕೊಂಡು ನಮ್ಮ ಮನೆಯಿಂದ ಹೊರಟೋಗಿ. ನಿನ್ಗೇನು ಹುಚ್ಚ? ಈ ಮನೆ ನಮ್ಮ ಹೆಸರಲ್ಲಿದೆ, ನೀನೇ ಈ ಪ್ರಾಪರ್ಟಿ ಪತ್ರದಲ್ಲಿ ಹೆಬ್ಬೆಟ್ಟೊತ್ತಿರೋದು. ಹುಚ್ಚಿಡ್ದಿರೋದು ನಿಮಗೆ, ನಿಮಗೆ ಅಷ್ಟು ಕೂಡ ಗೊತ್ತಿಲ್ಲ. ನಾನು ಹೆಬ್ಬೆಟ್ ಒತ್ತೋದಿಲ್ಲ, ಬದ್ಲಿಗೆ ಸೈನ್ ಹಾಕ್ತೀನಿ. ಫ್ರಾಡ್ ಕೇಸಲ್ಲಿ ನಿಮ್ಮನ್ನ ಒಳಗ್ ಹಾಕಿಸ್ತೀನಿ. ನನ್ ಕಣ್ಣು ನನ್ಗೆ ವಾಪಸ್ ಬಂದಿದೆ. ಇದನ್ನ ಕೇಳಿಸ್ಕೊಂಡು ರೇಷ್ಮಾ ಮತ್ತೆ ವಿಶ್ವಾಸ್ಗೆ ಆಶ್ಚರ್ಯ ಆಗತ್ತೆ, ಮತ್ತೆ ಬಾಯಿ ಮುಚ್ಕೊಂಡಲ್ಲಿಂದ ಹೊರಟೋಗ್ತಾರೆ. ಪಿಂಕಿ ಈಗ ಒಂದು ಎನ್ ಜಿ ಒ ಓಪನ್ ಮಾಡಿದಾಳೆ, ಮತ್ತೆ ಅವಳಿವಾಗ ಕಣ್ಣು ಕಾಣಿಸ್ದೇ ಇರೋರ್ಗೆ ಅವ್ರ ಕಣ್ಣನ್ನ ವಾಪಸ್ ಕೊಡೋ ಸೇವೆ ಮಾಡ್ತಾ ಇದ್ದಾಳೆ. ಈ ಕಥೆಯು ರಾಜರು ರಾಜ್ಯದ ಆಳ್ವಿಕೆಯನ್ನು ಮಾಡುತ್ತಿದ್ದ ಸಮಯ. ಶ್ರೀಲಂಕಾದಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಂದು ಹೆಣ್ಣು ಮಗುವಿನ ಜನನ ಆಯಿತು. ಆ ಮಗುವಿನ ಕಾಲುಗಳು ಬಂಗಾರವಾಗಿತ್ತು. ನಮ್ಮ ಮಗಳ ಕಾಲು ಬಂಗಾರದ್ದು, ಇದಕ್ಕೆ ಇವಳನ್ನ ನಾವು ಕಾಲ್ ಬಂಗಾರ ಅಂತ ಕರೆಯೋಣ. ಬಂಗಾರಿ ದೊಡ್ಡವಳಾಗಿ ಅಲ್ಲಿ ಇಲ್ಲಿ ನಡೆಯೋದಕ್ಕೆ ಶುರು ಮಾಡಿದಾಗ ಅವಳ ತಂದೆಗೆ ಅನ್ನಿಸಿದ್ದು, ಆ ಬಂಗಾರಿ ಅವಳ ಬಂಗಾರದ ಕಾಲಿನಿಂದ ಯಾವುದೇ ಗಟ್ಟಿಯಾದ ಕಬ್ಬಿಣವನ್ನು ಸೋಕಿದರೂ ಅದು ಬಂಗಾರವಾಗಿ ಬದಲಾಗುತ್ತಿತ್ತು. ಒಂದು ವೇಳೆ ಜನರಿಗೆ ನಮ್ಮ ಮಗಳ ಬಗ್ಗೆ ಸತ್ಯ ಗೊತ್ತಾಯ್ತು ಅಂದರೆ ಆಗ ಜನರು ತಮ್ಮ ಲಾಭಕ್ಕೋಸ್ಕರ ನನ್ನ ಮಗಳನ್ನ ಕದಿಬಹುದು. ಆ ರೈತ ಗುರುಜಿ ಹತ್ತಿರದಿಂದ ದಿವ್ಯ ಸಾಕ್ಸ್ ಅನ್ನು ತಂದು ಪ್ರತಿದಿನ ಅವಳ ಕಾಲಿಗೆ ಹಾಕಿ ಕಾಲನ್ನು ಮುಚ್ಚಿಡುತ್ತಿದ್ದ. ಈ ರೀತಿ ಕಾಲು ಬಂಗಾರಿಯ ಕಾಲಿನ ರಹಸ್ಯವನ್ನು ಸುಮಾರು ವರ್ಷಗಳು ಊರಿನ ಜನರಿಂದ ಮುಚ್ಚಿಡಲಾಯಿತು. ಕಾಲು ಬಂಗಾರಿ ದೊಡ್ಡವಳಾದ್ಮೇಲೆ ಅವರ ಅಪ್ಪನ ಜೊತೆಗೆ ಅಪ್ಪನಿಗೆ ಸಹಾಯ ಮಾಡಲು ಹೊಲಕ್ಕೆ ಹೋದಳು. ಕಾಲ್ ಬಂಗಾರಿ, ಯಾಕೆ ಯಾವಾಗ್ಲೂ ನೀನು ಕಾಲಕ್ಕೆ ಸಾಕ್ಸ್ ಹಾಕೊಂಡಿರ್ತೀಯಲ್ಲ? ಈಗಂತೂ ತುಂಬಾ ಶೆಕೆ ಆಗ್ತಿದ್ಯಲ್ಲ, ಈ ಸಾಕ್ಸ್ ಅನ್ನ ಯಾಕೆ ತೆಗಿಬಾರ್ದು ನೀನು? ಅದೇನು ಅಂದ್ರೆ, ಈ ಗಲೀಜ್ ನೀರು ಗಲೀಜ್ ಮಣ್ಣಿಂದ ನನ್ ಕಾಲಿಗೆ ಹುಣ್ಣಾಗುತ್ತೆ. ಅದಕ್ಕೆ ವೈದ್ಯರು ಹೇಳಿದ್ದಾರೆ ನಾನು ಯಾವಾಗ್ಲೂ ಸಾಕ್ಸ್ ಹಾಕೊಂಡಿರ್ಬೇಕು ಅಂತ.
ಯಾವೊಂದು ರಹಸ್ಯವೂ ರಹಸ್ಯವಾಗಿ ಇರುವುದಿಲ್ಲ. ಒಂದು ದಿನ ಯಾವ ರೀತಿ ಪರಿಸ್ಥಿತಿ ಬಂತು ಅಂದ್ರೆ, ಕಾಲ್ ಬಂಗಾರಿಯ ಕಾಲಿನ ರಹಸ್ಯವನ್ನು ಅವರ ತಂದೆ ಬಿಚ್ಚಿಡುವ ಸಮಯ ಬಂದಿತು. ರಾಜ್ಯದ ಮೇಲೆ ಚೀನಾದವರು ದಾಳಿ ಮಾಡಿದರು ಮತ್ತೆ ಚೀನಾ ರಾಜ್ಯದವರು ಎಲ್ಲವನ್ನು ದೋಚಿಕೊಂಡು ಹೊರಟರು. ಶ್ರೀಲಂಕಾದ ರಾಜ ಊರಿಗೆ ಊರು ಹೋಗಿ ಬಡ ಜನರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಿದ್ದ. ನನ್ನ ರಾಜ್ಯದ ಪ್ರೀತಿಯ ಪ್ರಜೆಗಳೇ, ಈ ಸಂಕಷ್ಟದ ಸಮಯದಲ್ಲಿ ನಾನು ನಿಮ್ ಜೊತೆಗಿದ್ದೀನಿ. ನಾನು ಯಾರಿಗೂ ಹಸಿರಿನಿಂದ ಸಾಯಲು ಬಿಡಲ್ಲ. ನಿಮ್ ಕೈಲೇನಾದ್ರೂ ಆದ್ರೆ ಒಬ್ಬರಿಗೊಬ್ರು ಸಹಾಯ ಮಾಡಿ. ಅಲ್ಲಿದ್ದ ರೈತನಿಗೆ ರಾಜ ಮತ್ತು ಜನರ ದುಃಖವನ್ನು ನೋಡೋದಕ್ಕಾಗ್ಲಿಲ್ಲ. ಆ ರೈತ ರಾಜನ ಹತ್ರ ಹೋಗಿ ತನ್ನ ಮಗಳ ಬಂಗಾರದ ಕಾಲಿನ ಬಗ್ಗೆ ಹೇಳ್ತಾನೆ. ಎಷ್ಟೋ ವರ್ಷಗಳ ನಂತರ ಕಾಲ್ ಬಂಗಾರಿ ಕಾಲಲ್ಲಿದ್ದ ಸಾಕ್ಸ್ ಅನ್ನು ತೆಗೆಯುತ್ತಾಳೆ ಮತ್ತೆ ಕಬ್ಬಿಣದ ದೊಡ್ಡ ದೊಡ್ಡ ಹಲಗೆಯ ಮೇಲೆ ನಡೆಯುತ್ತಾಳೆ. ಕಬ್ಬಿಣ ಬಂಗಾರವಾಗಿ ಬದಲಾಗುತ್ತದೆ. ಈ ರೀತಿ ಕಾಲ್ ಬಂಗಾರಿಯ ಕಾಲ್ ಗುಣದಿಂದ ರಾಜ್ಯದ ಎಲ್ಲಾ ಜನರಿಗೂ ಸುಖ ಸಮೃದ್ಧಿ ತುಂಬಿ ತುಳುಕುತ್ತೆ. ಓ ಕಾಲ್ ಬಂಗಾರಿ, ನಾನು ನಿಮಗೆ ಒಂದು ಅರಮನೆ ಕಟ್ಕೊಡ್ಬೇಕು ಅಂತಿದ್ದೀನಿ. ಪೂರ್ತಿ ರಾಜ್ಯಕ್ಕೆ ಇದೇ ಬೇಡಿಕೆ. ಮಹಾರಾಜ್ರೇ, ಇದಕ್ಕೆ ನಾನು ಅರ್ಹಳಾಗಿದ್ದೀನಿ ಅಂತ ಅನ್ಕೊಂಡ್ರೆ ನನಗಷ್ಟೇ ಸಾಕು. ಆದ್ರೆ ನಾನು ಅಮ್ಮನ ಜೊತೆ ಮತ್ತೆ ಅಪ್ಪನ ಜೊತೆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಇದ್ದೀನಿ. ರಾಜನ ಮಗಳು ಜಾಕ್ಲಿನ್ ರಾಜನ ಕಾಲ್ ಬಂಗಾರಿಯನ್ನು ಹೊಗಳುವುದನ್ನು ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ರಾಜ್ಕುಮಾರಿ ನಾನು, ಆದ್ರೆ ಎಲ್ಲ ಹೊಗಳಿಕೆ ಅವಳಿಗೆ ಸಿಗ್ತಿದ್ಯಲ್ಲ, ಅದನ್ನು ಬರೀ ಅವಳ ಕಾಲಗೋಸ್ಕರ. ರಾಜ್ಕುಮಾರಿ ಜಾಕ್ಲಿನ್ ದೆವ್ವಗಳ ದೇವತೆಗೆ ಪೂಜೆಯನ್ನು ಮಾಡಿ ದೆವ್ವ ದೇವತೆಯನ್ನು ಕರೆಸುತ್ತಾಳೆ. ಹೇ ರಾಕ್ಷಸಿ, ನಾನು ನಿನಗೆ 13 ಕುರಿಗಳನ್ನು ಬಲಿ ಇಡುತ್ತೇನೆ, ಆದ್ರೆ ನೀನು ಆ ಕಾಲ್ ಬಂಗಾರಿಯ ವಿಶೇಷ ಕಾಲ್ಗಳನ್ನು ಕಿತ್ಕೋಬೇಕು. 13 ಕುರಿಗಳ, ನಿಮ್ಮ ಕೆಲ್ಸ ಆಗೋದಂಗೆ ರಾಜ್ಕುಮಾರಿ. ಒಂದು ದಿನ ಕಾಲ್ ಬಂಗಾರಿ ಮನೆಯಲ್ಲಿ ಮಲ್ಕೊಂಡಿದ್ದಾಗ ಆ ರಾಕ್ಷಸಿ ಅಲ್ಲಿ ಬಂದು ಅವಳ ಕಾಲಿಗೆ ಮಂತ್ರದ ಕಪ್ಪು ನೀರನ್ನು ಚೆಲ್ಲುತ್ತಾಳೆ. ಮರುದಿನ ಕಾಲ್ ಬಂಗಾರಿ ಎದ್ದು ಅವಳ ಕಾಲ್ಗಳನ್ನು ನೋಡಿದಾಗ ಅದು ಇಜ್ಜಲಾಗೋಗಿರುತ್ತೆ. ಅಪ್ಪ, ನನ್ನ ಕಾಲುಗಳಿಗೆ ಏನಾಯ್ತು? ಇದು ಕಪ್ಪಗಾಗೋಗಿದ್ಯಲ್ಲ. ಈಗ ಕಾಲ್ ಬಂಗಾರಿ ಅವಳ ಕಾಲಿನಿಂದ ಯಾವುದೇ ಗಟ್ಟಿಯಾದ ವಸ್ತುವನ್ನು ಸೋಕಿದರೂ ಇಜ್ಜಲಾಗೆ ಬದಲಾಗ್ತಿತ್ತು. ಕಾಲ್ ಬಂಗಾರಿಯ ತಂದೆ ಕಾಲ್ ಬಂಗಾರಿಯನ್ನು ಗುರುಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಗುರುಜಿನೇ ಸುಮಾರು ವರ್ಷಗಳ ಹಿಂದೆ ಕಾಲ್ ಬಂಗಾರಿಗೆ ಸಾಕ್ಸ್ ಅನ್ನು ನೀಡಿರುತ್ತಾರೆ. ಇದು ಯಾವುದೋ ಒಂದು ಮಾಯಕತೆಯ ಕೈವಾಡದಿಂದ ಈ ರೀತಿಯಾಗಿದೆ. ನೀವು ನಿಮ್ಮ ಕಾಲುಗಳನ್ನು ವಾಪಸ್ ಮೊದಲಿನಂತೆ ಪಡಿಬೇಕಾದ್ರೆ ಹುಣ್ಣಿಮೆಯ ಚಂದ್ರನ ರಾತ್ರಿ ಹೊತ್ತಿಗೆ ಕಮಲದ ಹೂವುಗಳಿರೋ ನೀರಿನಲ್ಲಿ ನಿನ್ನ ಕಾಲನ್ನು ತೊಳಿಬೇಕಾಗುತ್ತೆ. ಕಾಲ್ ಬಂಗಾರಿ ಹುಣ್ಣಿಮೆಯ ಚಂದ್ರನ ರಾತ್ರಿಯಲ್ಲಿ ಕಮಲ ಹೂವಿರೋ ನೀರಿನಲ್ಲಿ ತನ್ನ ಕಾಲನ್ನು ತೊಳೆದುಕೊಂಡಾಗ ಮತ್ತೆ ಅವಳ ಕಾಲು ಬಂಗಾರದಂತೆ ಬದಲಾಯಿತು. ಮತ್ತೆ ಅವಳ ವಿಶೇಷವಾದ ಶಕ್ತಿ ಅವಳ ಹತ್ರಕ್ಕೆ ಬರುತ್ತೆ. ರಾಜ್ಕುಮಾರಿ ಜಾಕ್ಲಿನ್ ಮತ್ತೆ ದೆವ್ವನ ಕರೆಸ್ತಾಳೆ. ರಾಕ್ಷಸಿ, ನಿನ್ನ ಮಾಂತ್ರಿಕ ಪ್ರಯೋಜನವಾಗಲಿಲ್ಲ. ಕಾಲ್ ಬಂಗಾರಿಯ ಕಾಲು ಮತ್ತೆ ಬಂಗಾರವಾಯಿತು. ಚಿಂತೆ ಮಾಡಬೇಡಿ ರಾಜ್ಕುಮಾರಿ, ಈ ಸಲ ಕಾಲ್ ಬಂಗಾರಿ ಹತ್ರ ಯಾವುದೇ ರೀತಿಯ ಶಕ್ತಿಯನ್ನು ಉಳಿಸೋದಿಲ್ಲ. ಒಂದು ದಿನ ರಾತ್ರಿ ಕಾಲ್ ಬಂಗಾರಿ ಮಲ್ಕೊಂಡಿದ್ದಾಗ ಮತ್ತೆ ಆ ರಾಕ್ಷಸಿ ಅವಳ ಕಾಲ್ಗಳನ್ನು ಇಜ್ಲು ಮಾಡ್ತಾಳೆ. ಅದೇ ರಾತ್ರಿ ಎಲ್ಲಾ ಕೆರೆಗೂ ಹೋಗಿ ಅವಳ ಮಾಂತ್ರಿಕದ ನೀರನ್ನು ಎರಚಿ ಎಲ್ಲಾ ಕಮಲದ ಹೂಗಳನ್ನು ನಾಶ ಮಾಡುತ್ತಾಳೆ. ಈಗ ನಾನು ನೋಡ್ತೀನಿ ಕಾಲ್ ಬಂಗಾರಿ ಏನ್ ಮಾಡ್ತಾಳೆ ಅಂತ. ಮಾರನೇ ದಿನ ಕಾಲ್ ಬಂಗಾರಿ ಎದ್ದಾಗ ಮತ್ತೆ ಅವಳು ನೋಡ್ಕೊಂಡಾಗ ಅವಳ ಕಾಲ್ಗಳು ಮತ್ತೆ ಇಜ್ಲಾಗಿತ್ತು. ಇದೇನಿದು, ಮತ್ತೆ ನನ್ನ ಕಾಲು ಇಜ್ಲಾಗಿದೆಯಲ್ಲ. ಕಾಲ್ ಬಂಗಾರಿ ಹುಣ್ಣಿಮೆಯ ರಾತ್ರಿ ಊರಿನಲ್ಲಿರುವ ಎಲ್ಲಾ ಕೆರೆಗೂ ಹೋಗ್ತಾಳೆ. ಆದರೆ ಯಾವುದೇ ಕೆರೆಯಲ್ಲೂ ಕಮಲದ ಹೂಗಳು ಇರುವುದಿಲ್ಲ. ನನಗನ್ಸುತ್ತೆ ಇನ್ಮುಂದೆ ನಾನು ಈಜಲ್ ಕಾಲ್ನೆ ಇಟ್ಕೋಬೇಕು ಅಂತ. ರಾಜನ ಮಗ ಮ್ಯಾಂಡಸ್ ಸುಮಾರು ದಿನಗಳಿಂದ ಕಾಲ್ ಬಂಗಾರಿಯ ಮೇಲೆ ಗಮನ ಇಟ್ಟಿದ್ದ. ಅವನು ಕಾಲ್ ಬಂಗಾರಿಯನ್ನು ಪ್ರೀತಿಸ್ತಾ ಇದ್ದ. ಮರುದಿನ ಬೆಳಗ್ಗೆ ಮ್ಯಾಂಡಸ್ ಕಮಲದ ಹೂವನ್ನು ತೆಗೆದುಕೊಂಡು ಕಾಲ್ ಬಂಗಾರಿ ಹತ್ರ ಬರ್ತಾನೆ. ಕಾಲ್ ಬಂಗಾರಿ, ನಾನು ನಿನಗೇನೋ ಒಂದು ಹೇಳಬೇಕು ಅಂತಿದ್ದೆ. ಅದು ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಈ ಕಮಲದ ಹೂವ ನಿನಗೆ ಎಲ್ಲಿಂದ ಸಿಕ್ತು? ಇದನ್ನ ನಾನು 3 ದಿನದ ಹಿಂದೆ ತೆಗೆದಿಟ್ಕೊಂಡಿದ್ದೆ. ಇದನ್ನ ನಾನು ನೀರಿನ ಪಾತ್ರೆಯಲ್ಲಿಟ್ಟಿದ್ದೆ, ಅದಕ್ಕೆ ಇದನ್ನ ತಾಜಾವಾಗಿದೆ. ಇದನ್ನ ತೆಗೆದುಕೋ, ಇಲ್ಲಾಂದ್ರೆ ಇದು ಬಾಡೋಗುತ್ತೆ.
ಕಾಲ್ ಬಂಗಾರಿ ಆ ಕಮಲವನ್ನು ಬರುವ ಹುಣ್ಣಿಮೆವರೆಗೂ ನೀರಿನಲ್ಲೇ ಇಟ್ಟಿದಳು. ಅದನ್ನು ಬಾಡಲು ಬಿಡಲಿಲ್ಲ. ಹುಣ್ಣಿಮೆಯ ದಿನದಂದು ಆ ಚಂದ್ರನ ರಾತ್ರಿಯಲ್ಲಿ ಕಾಲ್ ಬಂಗಾರಿ ಅವಳ ಕಾಲ್ಗಳನ್ನು ಆ ಕಮಲದ ನೀರಿನಲ್ಲಿ ಇಟ್ಟುಕೊಂಡಳು. ಅವಳ ಕಾಲು ಮತ್ತೆ ಬಂಗಾರವಾಯಿತು. ಮತ್ತೆ ಅವಳ ವಿಶೇಷತೆ ವಾಪಸ್ ಬಂತು. ಮತ್ತೆ ಕಾಲ್ ಬಂಗಾರಿಯ ಹಣೆ ಬರ ಅವಳು ಕೈ ಹಿಡಿತು. ಆದ್ರೆ ನಾನು ಸೋಲನ್ನು ಒಪ್ಪುವುದಿಲ್ಲ. ಮೂರನೇ ಸಲ ಆ ರಾಕ್ಷಿಸಿ ಮತ್ತೆ ಅವಳ ಮಾಂತ್ರಿಕ ನೀರನ್ನು ಎರಚಲು ಬರ್ತಾಳೆ. ಈ ಸಲ ಆ ಗುರುಜಿ ಅಲ್ಲೇ ಪ್ರತ್ಯಕ್ಷವಾಗಿ ಇರ್ತಾರೆ. ಅವರು ತನ್ನ ಕುಂಡಲಲ್ಲಿರುವ ನೀರನ್ನು ಆ ರಾಕ್ಷಸಿಯ ಮೇಲೆ ಹಾಕುತ್ತಾರೆ. ಮತ್ತೆ ಆ ರಾಕ್ಷಸಿ ಶಾಶ್ವತವಾಗಿ ಅಲ್ಲಿ ಭಸ್ಮ ಆಗುತ್ತೆ.